ಬಿಗ್ ಬಾಸ್ 17ನೇ ಸಂಚಿಕೆ ಎಲ್ಲರೂ ಎದ್ದ ತಕ್ಷಣ ಬೆಡ್ರೂಮ್ ಗೆದ್ದಿರುವ ಗಂಡಸರಿಗೂ ಮತ್ತು ಕಿಚನ್ ಗೆದ್ದಿರುವ ಹೆಂಗಸರಿಗೂ ಬಾತ್ರೂಮ್ ಬಳಸುವುದಕ್ಕೆ ವಾಗ್ವಾದ ನಡೆಯುತ್ತದೆ. ಗಂಡಸರು ಬಾತ್ರೂಮ್ ಬಳಸುವಂತಿಲ್ಲ ಎಂದು ಶಾಲಿನಿ ಗಲಾಟೆ ಮಾಡುತ್ತಾರೆ. ನಂತರ ಬಿಗ್ ಬಾಸ್ ಬಾತ್ರೂಮ್ ಏರಿಯಾಗಾಗಿ ಮಡಿವಂತ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಅದರ ಪ್ರಕಾರ ಬಾತ್ರೂಮ್ ಏರಿಯಾದಲ್ಲಿ ಬಹಳಷ್ಟು ಬಾಲ್ಸ್ಗಳು ಇರುತ್ತದೆ. ಅದರಲ್ಲಿ ಬಾತ್ರೂಮ್ ಬಳಕೆಯ ವಸ್ತುಗಳ ಹೆಸರಿರುವ ಬಾಲ್ಸ್ಗಳನ್ನೆತ್ತಿ ಒಂದು ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತದೆ. ಆ ಪ್ರಕಾರ ಭುವನ್ ಮತ್ತು ರೇಖಾ ಟಾಸ್ಕ್ಗಾಗಿ ಸಣಸಾಡುತ್ತಾರೆ. ಅಂತಿಮವಾಗಿ ಭುವನ್ ಅಂದ್ರೆ ಟಾಸ್ಕ್ನಲ್ಲಿ ಗಂಡಸರು ವಿಜೇತರಾಗುತ್ತಾರೆ. ನಂತರ ಬಾತ್ರೂಮ್ ಬಳಕೆಗೆ ಗಂಡಸರು ಹೆಂಗಸರಿಂದ ಹಣ ಕೇಳುತ್ತಾರೆ. ದುಡ್ಡು ಕೊಡಲು ಇಷ್ಟವಿಲ್ಲದ ಹೆಂಗಸರು ಕೊನೆಗೆ ವಿಧಿಯಿಲ್ಲದೆ ಒಪ್ಪಿಕೊಳ್ಳುತ್ತಾರೆ. ಹೆಂಗಸರು ಗೇಮ್ ಅನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಕ್ಕೆ ಕೀರ್ತಿ ಮತ್ತು ನಿರಂಜನ್ ತುಂಬಾ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಇದನ್ನು ತಿಳಿದ ಮೇಲೆ ಶಾಲಿನಿ ತುಂಬಾ ಬೇಜಾರು ಮಾಡಿಕೊಳ್ಳುತ್ತಾರೆ. ಮಧ್ಯಾಹ್ನ ಪ್ರಥಮ್ ಮಲಗಿದ್ದಕ್ಕೆ ಬಿಗ್ ಬಾಸ್ ಎದ್ದೇಳು ಮಂಜುನಾಥ ಎಂಬ ಹಾಡನ್ನು ಹಾಕುತ್ತಾರೆ. ಅದಕ್ಕೆ ಕ್ಯಾಪ್ಟನ್ ಕಾವ್ಯ ಅವರು ಪ್ರಥಮ್ಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗುವಂತೆ ಹೇಳುತ್ತಾರೆ. ಪ್ರಥಮ್ ಅದನ್ನು ಮಾಡಲ್ಲ ಎನ್ನುತ್ತಾರೆ. ಇಬ್ಬರಿಗೂ ದೊಡ್ಡ ಗಲಾಟೆಯೇ ಆಗುತ್ತದೆ. ಕಾವ್ಯ ತುಂಬಾ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಪ್ರಥಮ್ ಕ್ಯಾಮ್ರಾ ಮುಂದೆ ಗೋಳಾಡುತ್ತಾರೆ. ಎಲ್ಲರೂ ನಗುತ್ತಾರೆ. ಪ್ರಥಮ್ ಅವರ ನಾಟಕೀಯ ಮನರಂಜನೆ ನೋಡಿ ಕೊನೆಗೆ ಕಾವ್ಯ ಅವರೇ ನಗುತ್ತಾರೆ. ಸಂಜೆ ಬಿಗ್ ಬಾಸ್ ಗಾರ್ಡನ್ ಏರಿಯಾಗಾಗಿ ಕಿಲಾಡಿ ಎಂಬ ಟಾಸ್ಕ್ ಅನ್ನು ಕೊಡುತ್ತಾರೆ. ಇದರ ಪ್ರಕಾರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮುಳುಗಿರುವ ಅಕ್ಷರಗಳನ್ನು ಬಳಸಿ ಒಂದು ಅರ್ಥಪೂರ್ಣ ವಾಕ್ಯವನ್ನು ಮಾಡಬೇಕಾಗುತ್ತದೆ. ಆ ಪ್ರಕಾರ ನಿರಂಜನ್ ಮತ್ತು ಚೈತ್ರ ಟಾಸ್ಕ್ಗಾಗಿ ಸಣಸಾಡುತ್ತಾರೆ ಮತ್ತು ಚೈತ್ರ ಅಂದ್ರೆ ಹೆಂಗಸರು ಟಾಸ್ಕ್ನಲ್ಲಿ ವಿಜೇತರಾಗುತ್ತಾರೆ.